ಊರಿನಲ್ಲಿ ಗಂಗಮ್ಮ ಎನ್ನುವ ಮಹಿಳೆ ವಾಸವಾಗಿದ್ದಳು. ಅವಳಿಗೆ ಒಂದು ಮಗುವಿತ್ತು. ಅವರ ಮನೆಯಲ್ಲಿ ಮುಂಗುಸಿಯನ್ನು ಸಾಕಿಕೊಂಡಿದ್ದರು. ಒಂದು ದಿನ ಅವಳು ನೀರನ್ನು ತರಲು ಹೊರಟಿದ್ದಳು. ಅವಾಗ ಮುಂಗುಸಿಗೆ ಮಗುವನ್ನು ಜೋಪಾನವಾಗಿ ನೋಡಿಕೋ ಎಂದು ಹೇಳಿ ಹೊರಟಳು. ಆ ಮುಂಗುಸಿ ಮಗು ಮಲಗಿದೆಯೋ ಇಲ್ಲವೋ ಎಂದು ನೋಡಲು ತೊಟ್ಟಿಲ ಬಳಿ ಹೋದಾಗ ತೊಟ್ಟಿಲ ಮುಂದೆ ಒಂದು ಹಾವನ್ನು ಕಂಡು ಅವೆರಡರ ನಡುವೆ ಜಗಳ ನಡೆಯಿತು. ಆ ಜಗಳದಲ್ಲಿ ಮುಂಗುಸಿಯೇ ಗೆದ್ದು ಮಗುವನ್ನು ಕಾಪಾಡಿತು. ನಂತರ ಅದು ಗಂಗಮ್ಮನಿಗೋಸ್ಕರ ಮನೆಯ ಮುಂದೆ ಕಾವಲು ಕಾಯುತ್ತಾ ಇತ್ತು. ಗಂಗಮ್ಮ ಸ್ವಲ್ಪ ಸಮಯದ ನಂತರ ಬಂದು ಮುಂಗುಸಿಯ ಬಾಯಲ್ಲಿ ರಕ್ತವನ್ನು ಕಂಡು ತುಂಬಾ ಗಾಬರಿ ಪಟ್ಟಳು. ನನ್ನ ಮಗುವಿಗೆ ಏನು ಆಗಿದೆಯೋ ಅಂತ ಆ ಮಡಕೆಯನ್ನು ಮುಂಗುಸಿಯ ಮೇಲೆ ಹಾಕಿ ಚಚ್ಚಿ ಚಚ್ಚಿ ಸಾಯಿಸಿದಳು. ಗಂಗಮ್ಮ ತುಂಬಾ ಗಾಬರಿಯಿಂದ ಮಗುವಿಗೆ ಏನಾಯಿತು ಎಂದು ಓಡಿ ಹೋದಾಗ ತೊಟ್ಟಿಲಿನಲ್ಲಿ ಮಗು ನಗುತ್ತಾ ಇತ್ತು. ಪಕ್ಕದಲ್ಲಿ ಹಾವು ಸತ್ತು ಬಿದ್ದಿದ್ದನ್ನು ಕಂಡು ತುಂಬಾ ಆಶ್ಚರ್ಯಪಟ್ಟಳು. ನಾನು ಎಂತ ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪಪಟ್ಟಳು. ಒಂದಾನೊಂದು ಕಾಡಿನಲ್ಲಿ ಹಲವಾರು ಪಕ್ಷಿಗಳಿದ್ದವು. ಅವು ಒಂದು ದಿನ ಸಭೆಗೆ ಸೇರಿದವು. ಸಭೆಗೆ ನವಿಲು ಬಂದಾಗ ಎಲ್ಲ ಪಕ್ಷಿಗಳು ಕಿತ್ತಾಡೋದನ್ನು ನೋಡಿ ಗೆಳೆಯರೆ ಏನಾಯಿತು ಎಂದು ಕೇಳಿದಾಗ ಕೊಕ್ಕರೆ ಬಂದು ಹೇಳುತ್ತದೆ, ನವಿಲೆ ನನ್ನ ಗುಂಪು ಶ್ರೇಷ್ಠ, ಏಕೆಂದರೆ ನಾವೆಲ್ಲರೂ ಉದ್ದ ಇದ್ದೀವಿ ಮತ್ತು ನೀರಿನಲ್ಲಿ ಬೇಗ ಮೀನನ್ನು ಹಿಡಿಯಬಹುದು. ಅದಕ್ಕೆ ಪಾರಿವಾಳ ಹೇಳುತ್ತದೆ, ಇಲ್ಲ ನಮ್ಮ ಗುಂಪು ಶ್ರೇಷ್ಠ, ಯಾಕೆಂದರೆ ನಮ್ಮ ಗುಂಪಿನಲ್ಲಿ ಮೂರು ಬಣ್ಣದ ಪಾರಿವಾಳಗಳಿದ್ದೇವೆ ಅಂತ. ಅದಕ್ಕೆ ಕೋಗಿಲೆ ಬಂದು ಹೇಳುತ್ತೆ, ಇಲ್ಲ ನೀವೆಲ್ಲರ ಗುಂಪಿನಿಂದ ನಮ್ಮ ಗುಂಪು ಶ್ರೇಷ್ಠ, ಯಾಕಂದರೆ ನಮ್ಮ ಧ್ವನಿ ಇಂಪಾಗಿರುತ್ತದೆ ಅಂತ. ಅದಕ್ಕೆ ನವಿಲು ಬಂದು ಹೇಳುತ್ತೆ, ಇಲ್ಲ ನಿಮ್ಮೆಲ್ಲರಿಗಿಂತ ನಾನು ಶ್ರೇಷ್ಠ, ಯಾಕೆಂದರೆ ನಾನು ನೋಡಲು ಸುಂದರವಾಗಿದ್ದೀನಿ ಮತ್ತು ನೃತ್ಯ ಮಾಡುತ್ತೇನೆ. ಗೆಳೆ ನಾವೆಲ್ಲರೂ ಶ್ರೇಷ್ಠರೇ, ಏಕೆಂದರೆ ನಮ್ಮೆಲ್ಲರಲ್ಲಿ ಒಂದು ಪ್ರತಿಭೆ ಇದೆ ಇರ್ತದೆ ಅಂತ ನವಿಲು ಹೇಳಿದಾಗ ಎಲ್ಲರೂ ಖುಷಿಯಿಂದ ಇರ್ತಾರೆ. ನಾನು ನಿಮಗೊಂದು ಕತೆ ತಂದಿದ್ದೇನೆ, ಅದರ ಹೆಸರು ಮೂರು ಕೊಡಲಿ. ನನ್ನ ಹೆಸರು ದೀಪಾಲಿ, ನಾನು 8ನೇ ತರಗತಿ ವಿದ್ಯಾರ್ಥಿ. ಈ ಚಿತ್ರ ನೋಡಿ, ಇವನ ಹೆಸರು, ಇವನು ಒಂದು ಬಡವ, ಇವನ ಹೆಸರು ರಂಗಪ್ಪ. ಇವನು ಅವರ ಕುಟುಂಬದ ಹೊಟ್ಟೆ ತುಂಬಲು ಮರ ಕಡಿಯುವ ಕೆಲಸವನ್ನು ಮಾಡುತ್ತಿದ್ದನು. ಈ ಮರದ ಮುಂದೆ ಒಂದು ನದಿ ಇದೆ, ಅದರ ಹೆಸರು ಗಂಗಾ. ಒಂದು ದಿನ ಈ ಬಡವ ಅವನ ಕೆಲಸ ಮಾಡಲು ಬಂದನು ಮರ ಕಡಿಯಲು. ಆಗ ಅವನು ಮರ ಕಡಿಯಲು ಬಂದಾಗ ಅವನ ಕೊಡಲಿ ನದಿಯ ಬಳಿ ಬಿದ್ದು ಹೋಯಿತು. ಅವನು ತುಂಬ ಗಾಬರಿಯಾದನು. ಮತ್ತೆ ಅದೇ ಮರದ ಹತ್ತಿರ ಅವನು ಕುತ್ತಿ ಅಳುತ್ತಿದ್ದನು. ಅವನು ಅಳುತ್ತಿದ್ದಾಗ ಒಂದು ದೇವತೆ ನದಿಯಿಂದ ಬಂದಳು. ಅವಳು ಕೇಳಿದಳು, ಏನು ಆಯಿತು, ನೀನು ಯಾಕೆ ಅಳುತ್ತೀಯ? ಆಗ ಅವನು ಉತ್ತರಿಸಿದನು, ನಡೆದ ವಿಷಯವನ್ನು ತಿಳಿಸಿದನು. ಅದೇ ಮಾತು ಕೇಳಿ ಅವಳು ಮುಳುಗಿದ. ಮತ್ತೆ ಅವಳು ಕಬ್ಬಿಣದ ಕೊಡಲಿಯನ್ನು ತಂದಳು. ಆಗ ಅವನು ತುಂಬ ಸಂತೋಷದಿಂದ ಇದು ನನ್ನದು ಎಂದು ಹೇಳಿದನು. ಆಗ ಆ ದೇವತೆಗೆ ಅವನು ತುಂಬ ಒಳ್ಳೆಯವನು, ಬಡವ ಎಂದು ತಿಳಿಯಿತು. ಆಗ ಅವಳು ಮತ್ತೆ ಮುಳುಗಿದಳು. ಬಂದು ಅವಳು ಮೂರು ಕೊಡಲಿಯನ್ನು ತಂದಳು. ಆಗ ಆ ದೇವತೆ ಹೇಳಿದಳು, ನೀನು ತುಂಬ ಒಳ್ಳೆಯ ಬಡವ, ನಾನು ನಿನ್ನ ಗುಣವನ್ನು ನೋಡಿ ಈ ಮೂರು ಕೊಡಲಿಯನ್ನು ಕೊಡುತ್ತೇನೆ. ನೀನು ತುಂಬ ಒಳ್ಳೆಯ ಬಡವ, ಇದರಿಂದ ನಮಗೆ ತಿಳಿಯುತ್ತದೆ ಯಾರಿಗೂ ಮೋಸ ಮಾಡಬಾರದು ಮತ್ತು ಎಲ್ಲರಿಗೂ ನಿಜ ಹೇಳಬೇಕು.